ಯಾರು ಹತಾಶರು ಅಥವಾ ನಿರಾಶೆಗೊಂಡವರು ಬಸ್ಸು ನಮ್ಮ ಸತ್ಯಾಗ್ರಹ ಮೀರಿ ನಡೀತಾ ಇದೆ ಓಡ್ತಾ ಇದೆ ಅಂತ ಹೇಳಿ ಅವರು ದುರ್ಬಲ ಮನಸ್ಸನ್ನು ತಗೊಳ್ಳುವಂತ ತೀರ್ಮಾನಕ್ಕೆ ನಾವು ಬದ್ಧರಲ್ಲ ಹಾಗಾಗಿ ನಾವು ನಮ್ಮ ವಿಷಯಕ್ಕೆ ಅಥವಾ ನಾವು ಕರೆ ಕೊಟ್ಟಿರತಕ್ಕಂತ ವಿಷಯಕ್ಕೆ ನಾವು ಸಂಪೂರ್ಣ ಬದ್ಧರಾಗಿದ್ದೀವಿ ಸರ್ಕಾರ ಎಲ್ಲಿವರೆಗೆ ಇದನ್ನ ಇತ್ಯರ್ಥ ಮಾಡಿಸೋದಿಲ್ಲವೋ ಅಲ್ಲಿವರೆಗೆ ಸತ್ಯಾಗ್ರಹಗಳು ಪ್ರತಿ ದಿನ ಮುಂದುವರಿಯುತ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮಗಳನ್ನು ನಾವು ಪ್ರಕಟಣೆ ಮಾಡ್ತಾ ಇರ್ತೀವಿ ಈಗ ನಾಳೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಇದೆ ಅವರು ಅದನ್ನ ತೀರ್ಮಾನ ತಗೊಂಡಿದ್ದಾರೆ ಈಗ ನಾನೇ ಎಲ್ಲದಕ್ಕೂ ತೀರ್ಮಾನ ಕೈಗೊಳ್ಳೋದು ಸೂಕ್ತ ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಸಣ್ಣ ಕ್ಲಾರಿಫಿಕೇಶನ್ ಸರ್ ಬೆಳಗ್ಗೆಯಿಂದ ನಿಮ್ಮ ಬಂಧನ ಅಂತ ಹೇಳಿ ಒಂದಷ್ಟು ವಿಚಾರಗಳು ನಡೆದಾಡಿತ್ತು ಬಂಧನ ಆಗಿತ್ತ ಸರ್ ಏನಾದ್ರು ಇವತ್ತು ಇಲ್ಲ ಬೆಳಗ್ಗೆಯಿಂದ ನಾನು ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡೋದು ತಲುಪಿಸೋದು ಹೇಳೋದು ತರಿಸ್ಕೊಳ್ಳೋದು ಈ ಕೆಲಸದಲ್ಲಿ ನಾನು ಬಿಜಿ ಆಗಿದ್ದ ಕಾರಣಕ್ಕೆ ನನ್ನ ಬಂಧನ ಆಗಿದೆ ಥ್ಯಾಂಕ್ ಯು ಸರ್ ಈಗಾಗಲೇ ಅನೇಕ ಹಡ್ಡಿಗಳು ಈಗ ನಮಗೆ ಎದುರಾಗಿದೆ COVID-19 ಸ್ವಲ್ಪ ಉಲ್ಬಣ ಆಗಿದೆ ಸರ್ಕಾರ ಅದರ ಬಗ್ಗೆ ಜಾಗೃತೆ ವಹಿಸಿದೆ ಆದರೂ ಕೂಡ ನಮ್ಮ ಸತ್ಯಾಗ್ರಹ ಮುಂದುವರಿಬೇಕಾಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದವರ ಜೊತೆ ಈಗ ನಾನು ಚರ್ಚೆ ಮಾಡಿದ್ದೀನಿ ಮಾನ್ಯ ಗೃಹ ಮಂತ್ರಿ ಮತ್ತು ಕಾನೂನು ಸಚಿವರಾದಂತ ಎಸ್ಆರ್ ಬೊಮ್ಮಾಯಿ ಅವರ ಜೊತೆಯಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಅವರು ಸರ್ಕಾರದ ಅಭಿಪ್ರಾಯವನ್ನ ನಮ್ಮ ಜೊತೆ ಹೇಳಿದ್ದಾರೆ ನಮ್ಮ ಅಭಿಪ್ರಾಯವನ್ನ ನಾವು ಅವರಿಗೆ ತಿಳಿಸಿದೀವಿ ಅವರು ಹೇಳಿದರೆ ನಮಗೆ ಮುಖ್ಯಮಂತ್ರಿಯವರು ಆಸ್ಪತ್ರೆಯಿಂದ ಹೊರಗಡೆ ಬಂದ ಮೇಲೆ ಸಿಟ್ಟಿಂಗ್ ಮಾಡಬೇಕು ಮಾಡೋಣ ಮಾನ್ಯ ಸಾರಿಗೆ ಸಚಿವರು ಕೂಡ ಹೆಡ್ ಕ್ವಾರ್ಟರ್ ಅಲ್ಲಿ ಇಲ್ಲ ಅವರು ಊರಿನಲ್ಲಿದ್ದಾರೆ ಅವರು ಬರಬೇಕಾಗಿದೆ ಬಂದ ತಕ್ಷಣವೇ ಇದನ್ನು ಇತ್ಯರ್ಥಪಡಿಸುವಂತ ದಿಕ್ಕಲ್ಲಿ ಸರ್ಕಾರ ಬಹಳ ಆಸಕ್ತಿ ಇದೆ ಇದನ್ನು ಮುಕ್ತಾಯ ಮಾಡೋಣ ಅಂತೇಳಿ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ಈಗ ಶಾಂತಿಯುತವಾದಂತಹ ಸತ್ಯಾಗ್ರಹ ಮುಂದುವರಿತಾ ಇದೆ 13ನೇ ದಿನದ ಸತ್ಯಾಗ್ರಹ ಮುಂದುವರೆದಿದೆ ಇವತ್ತು ಕಾರ್ಯಕ್ರಮ ಇದ್ದಿದ್ದು ನಮ್ಮದು ಉಪವಾಸ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಏನು ಕರ್ನಾಟಕ ಪೊಲೀಸ್ ಇಲಾಖೆಯ ಕಾಯ್ದೆ ಉಲ್ಲಂಘನೆ ಆಗುತ್ತೆ ಅಥವಾ COVID-19 ಉಲ್ಲಂಘನೆ ಆಗುತ್ತೆ ಅಂತ ಏನು ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡಿದರೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಅದು ಸರ್ಕಾರ ಯಾವ್ಯಾವ ಕ್ರಮವನ್ನ ಕೈಗೊಳ್ಳಬೇಕು ಅದು ಕೈಗೊಳ್ಳಿ ನಾನು ತಪ್ಪಂತ ಹೇಳೋದಿಲ್ಲ ಆದರೆ ಸರ್ಕಾರವನ್ನ ಗಮನ ಸೆಳೆಯಲಿಕ್ಕೆ ನಾವು ಯಾವ ರೀತಿಯಲ್ಲಿ ಶಾಂತಿಯುತವಾಗಿ ಮತ್ತು ಅಹಿಂಸಾತ್ಮಕವಾಗಿ ನಾವು ಹೇಗೆ ಸರ್ಕಾರದ ಗಮನ ಸೆಳಿಬೇಕು ಅದು ನಮ್ದೊಂದು ಭಾಗ ಆಗಿರುತ್ತೆ ಆ ಕಾರ್ಯಕ್ರಮವನ್ನ ನಾವು ಇವತ್ತಾಗಿದೆ ಇವತ್ತಿನ ಕಾರ್ಯಕ್ರಮ ಅದಕ್ಕೆ ಸೀಮಿತವಾಗಿದೆ ಅದು ನಡೆದಿದೆ ಇವತ್ತು